ಕಳೆದ ಮೂರು ತಿಂಗಳಿಂದ ಈ ಜಿಲ್ಲೆಯೊಳಗೆ ಮಳೆ ಇಲ್ಲ, ರೈತರು ಬೆಳೆ ಸಂಪೂರ್ಣ ನಾಶ ಆಗಿದೆ. ಕಾವೇರಿ ನೀರನ್ನು ಸಹ ಇವತ್ತು ಹೇಮಾವತಿ ಡ್ಯಾಮ್ನಲ್ಲಿದ್ದಂಥ 32 TMC ಸುಮಾರು 20 TMC ನೀರು ಖಾಲಿ ಮಾಡಿ ಇವತ್ತು ಕೆಲವು ಕಡೆ 100 ಕ್ಕೆ 75 ಭಾಗ ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಕರೆದಲೇ ಇದ್ದಿದ್ದರಿಂದ ರೈತರಿಗೆ ಕೃಷಿ ಇಲಾಖೆ ನೀರಾವರಿ ಇಲಾಖೆ ಏನು ತಿಳಿಸ್ತಾರೆ ಇದ್ದಿದ್ದರಿಂದ ಇವತ್ತು 75 ರಿಂದ 80 ಭಾಗ ಗದ್ದೆ ನಾಟಿ ಮಾಡ್ಯಾರೆ. ಈಗ ನೀರು ಬಿಡ್ತಾ ಇಲ್ಲ, ನೀರು ಬಿಡದೇ ಇರೋದ್ರಿಂದ ಇವತ್ತು ಸುಮಾರು ಸಂಪೂರ್ಣ ನಾಶ ಆಗ್ತಾ ಇದೆ. ಗದ್ದೆಗಳಲ್ಲಿ ಒಂದಿಷ್ಟು ಸ್ಪ್ರೇ ಆದಂಗೆ ಆಯ್ತು. ಗೊತ್ತಾಯ್ತಾ ಸರ್, ಇವತ್ತು ನಾನು ಕೆಲವು ಕಡೆ ಜೋಳದ್ದು ರಾಗಿ ಎಲ್ಲ ಸಂಪೂರ್ಣ ಹೋಗಿದೆ. ನೀರಾವರಿ ಪ್ರದೇಶದಲ್ಲಿ ಕೆಲವು IPCET ಇಟ್ಕೊಂಡು ಸಣ್ಣ ಪುಟ್ಟವು 10 ಕ್ವಿಂಟಾಲು 20 ಕ್ವಿಂಟಾಲು 30 ಕ್ವಿಂಟಾಲು ಜೋಳ ಬೆಳೆಸುತ್ತೇವೆ. ಒಂದು ಎಕರೆ 1 20 ಕ್ವಿಂಟಾಲು ಜೋಳ ಬೆಳೀತೇವೆ. ನೀರಾವರಿ ಪಂಪ್ಸೆಟ್ಟು ನೀರು ಕೊಡ್ತಾ ಇಲ್ಲ, 2 ಗಂಟೆ ಕರೆಂಟ್ ಇಲ್ಲ, ಮನೆ ಕರೆಂಟ್ ಇಲ್ಲ, ಯಾವ ಬರುತ್ತೋ ಹೋಗುತ್ತೋ ಕರೆಂಟ್ ಇಲ್ಲ, ಮಕ್ಕಳುಗಳನ್ನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸ್ಕೂಲಿಗೆ ಕಳಿಸೋ ಕರೆಂಟ್ ಇಲ್ಲ, ಆ ಪರಿಸ್ಥಿತಿ ಆಯ್ತು. ಇವತ್ತು ನಾನು KMF ಕೇಳಿದ್ದೆ, ಕಳೆದ 2 ತಿಂಗಳಿಂದ ಹೇಳ್ತಾ ಇದ್ದೀನಿ, ರೈತರ ಹತ್ರ ನೇರವಾಗಿ ಖರೀದಿ ಮಾಡಿ ಕೊಡಿ, ಅವ್ರಿಗೆ 100 ರೂಪಾಯಿ ಜಾಸ್ತಿ, ಹಾಲಾಕರಿಗೆ ಅನುಕೂಲ ಆಗುತ್ತೆ. ಇಂಥ ಮಳೆ ಹೋದ ಕಾಲದಲ್ಲಿ ಇವ್ರೇನು ಮಾಡಿದ್ರೆ, KMF ನ ಗಿರಾಕಿ ಅವರು ಒಬ್ಬ ನಿಮ್ಮಡಿ ಇಟ್ಟವ್ರೆ ಕಳ್ಳೊಂದು 2,500 ಚಿಲ್ಲರೆಗೆ ಅಲ್ಲಿ ತಗೋತಾರೆ, 2,500 ಚಿಲ್ಲರೆ ಟೆಂಡರ್ ಕರೆದು ಇಲ್ಲಿ ನೇರವಾಗಿ ರೈತರ ತಲೆ 2,500 ಇತ್ತಾಳಕ್ಕೆ ಏನು ಇವರಿಗೆ ನೇರವಾಗಿ ರೈತರಿಗೆ ಕೊಡಲಿ, ಪಾಣಿ ತಗೊಳ್ಳಿ, ಯಾರು ಹಾಲಾಗ್ತಾರೆ ಅಥವಾ ನಿಜವಾದ ರೈತರು ಅವರು ಒಂದೊಂದು 20 ಕ್ವಿಂಟಾಲ್ ತಾಳಲಿ 30 ಕ್ವಿಂಟಾಲ್ ತಾಳಲಿ. ಒಬ್ಬ ರೈತರ ಹತ್ರ ಒಂದು 2 ಎಕರೆ ಎಷ್ಟು ಬರುತ್ತೆ, 40 ಕ್ವಿಂಟಾಲು 30 ಕ್ವಿಂಟಾಲು ತಗೊಳ್ಳಿ. ಇವರು ಬರೀ ನಾನು ಹಾಸನ ಜಿಲ್ಲೆ ಒಂದರಲ್ಲಿ ತಾಳಿ ಅನ್ನೋದಿಲ್ಲ. ಇವತ್ತು ಧಾರವಾಡ ಕ್ಯಾಟಲ್ ಫೀಡ್ ಪ್ಲಾಂಟ್ ಇದೆ, ಶಿವಮೊಗ್ಗದಲ್ಲಿದೆ, ಇದರಲ್ಲಿ ಶಿಕಾರಿಪುರದಲ್ಲಿದೆ, ಅದೇ ರೀತಿ ರಾಜನಗುಡ್ಡೆ ಇದೆ, ಇವತ್ತು ಗುಬ್ಬಿ ಇದೆ. ಈ ಭಾಗದ ರೈತರು ಇದಾರಲ್ಲ, ಬೆಳೆದಂಥ ಪದಾರ್ಥ ರೈತರಿಂದ ತಾಳಕ್ಕೇನು, ರೈತರಿಂದ ಕೊಟ್ಟರೆ ದುಡ್ಡು ಬರೋದಿಲ್ವಲ್ಲ, ಲೂಟಿ ಮಾಡ್ಬೇಕಲ್ಲ ಈ ಸರ್ಕಾರ, ನಾಚಿಕೆ ಆಗುತ್ತೆ. ಇದೊಂದು ಸರ್ಕಾರ ಅಂತಾರೇನ್ರಿ ಇದ? ಇವತ್ತು ಯಾವುದು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ಗಳು ಬಿಲ್ಲು, ಸಣ್ಣ ಪುಟ್ಟ ಕಾಂಟ್ರಾಕ್ಟ್ಗಳ ಬಿಲ್ಲ ಇವತ್ತು ಕೊಡೋಕ್ಕಾಗಿಲ್ಲ. ಎಷ್ಟು ಬಾಕಿ ಇದೆಯೋ ಅದೆಲ್ಲ ಆಮೇಲೆ ಹೇಳೋದು. ಇವತ್ತು ನಮ್ಮ ರೈತರು ಬೆಳೆದಂತ ಜೋಳನ ಇವತ್ತು ರೈತರ ಹತ್ರ ನೇರವಾಗಿ ಖರೀದಿ ಮಾಡಿ 4G ಎಕ್ಸೆಂಪ್ಷನ್ ಕೊಡಿ. ಯಾವಾಗೋ ಕೊಡ್ತೀರಿ ದುಡ್ಡು ಹೊಡಿಯೋಕ್ಕೆ 4G ಎಕ್ಸೆಂಪ್ಷನ್ನ? ರೈತರು ಬೆಳೆ ಬೆಳೆದಿದ್ದ ಕೊಡಿ 100 ರೂಪಾಯಿ ಜಾಸ್ತಿ, ಏನಂತ ನಿಮ್ಮ ಅಪ್ಪನ ಮನೆ ಕಂಡು ಹೋಯ್ತದ? ರೈತರ ಮೇಲೆ ಹಾಕಲ್ವ ನೀವು ಪಶುವಾರದ್ದ? ನಾನು ಪಶುವಾರ ಕಾರ್ಖಾನೆಗಳು ನಾನೇ ಅಧ್ಯಕ್ಷ ಆಗಿದ್ದೆ. ಎಂಟೈರ್ ಖಾಸಗಿ ಪಶುವಾರ ಕಾರ್ಖಾನೆಗಳನ್ನ ಬಾಗಿಲು ಮುಚ್ಚಿದ್ದೆ. ಇವತ್ತು ಸರ್ಕಾರಿ ನಾವು ಕೊಟ್ಟಂತ KMF ಕೊಟ್ಟಂತ ಜಾಗ ಎಲ್ಲ ಪಶುವಾರ ಕಾರ್ಖಾನೆ ಮಾಡ್ತೀವಿ ಅಂತೇಳಿ ಅವ್ರ ಜೊತೆ ಶಾಮೀಲ್ ಆಗಿವ್ರೆ. KMF ಸರ್ಕಾರಿ ಜಾಗ ಎಲ್ಲ ಗುತ್ತಿಗೆ ಕೊಡೋ ಪರಿಸ್ಥಿತಿ ಬಂದಾಯ್ತು. ಅದರಿಂದ ಇವತ್ತು ಸರ್ಕಾರ ಕೂಡಲೇ ತಗೊಳ್ದು ಹೋದ್ರೆ ನಾವು ಈ ಜಿಲ್ಲೆಯಲ್ಲಿ ಸಂಪೂರ್ಣ, ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೀನಿ, ಸಂಬಂಧಪಟ್ಟಂಥ ಕಾರ್ಯದರ್ಶಿ ಬರೆದಿದ್ದೀನಿ, KMF ಅಧ್ಯಕ್ಷ ಬರೆದಿದ್ದೀನಿ, MD ಬರೆದಿದ್ದೀನಿ ಫೋನ್ನಲ್ಲಿ. ಇವತ್ತು ಮಾಡ್ತೀನಿ, ಇವತ್ತು ಮಧ್ಯಾಹ್ನ ಬೆಳಗ್ಗೆ ಒಳಗೆ ನಾನು ಇದು ಮಾಡ್ತೀನಿ ಅಂದ್ಬಿಟ್ಟು ಏನು ಹೇಳ್ದಲೆ ಕೂತ್ಕೊಂಡು ರೈತರು ಜೋಳ ತರ ಕೇಳವ್ರೆ, ರೈತರು ಜೋಳ ತರ ಕೇಳ್ಬಿಟ್ಟು ಈಗ ಯಾರು ಒಬ್ಬರು ಫೋನ್ ಎತ್ತಾ ಇಲ್ಲ. ಅದಕ್ಕೆ DC ಆಫೀಸ್ ಮುಂದ್ಗಡೆ ಧರಣಿ ಕೂಡ್ತಾ ಇದ್ವಿ, ಇಲ್ಲ ಸುರಿತೀವಿ ಬೇಕಾದ್ರೆ DC ಬೇಕಾದ್ರೆ ತಗೊಂಡು ಇರಲಿ, ಅವ್ರು ಕಾರ್ ಸುತ್ತಾನೆ ಸುರಿದಾಗ್ತೀವಿ, ಅದು ಹೆಂಗಿದೆ ಐತೆ ನೋಡೋಣ, ಅದೇನು ಮಾಡ್ತಾರೆ ಮಾಡಲಿ. ನಮ್ಮ ರೈತರು ಉಳ್ಸಕ್ಕಾಗದು ಹೋದ್ಮೇಲೆ ಯಾಕೆ ಇವ್ರು ನಾಚಿಕೆ ಆಗ್ಬೇಕಾದ್ರೆ? ಇದು ಸರ್ಕಾರ ಅಷ್ಟೇ, ನಾನು ಹೇಳ ಸರ್ಕಾರ ಇದು ಮಾಡ್ತೀನಿ, ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ನೇರವಾಗಿ ತಗೊಳ್ಳಿ, ಪಾಣಿ ತಗೊಳ್ಳಿ, ವಿಲೇಜ್ ಅಕೌಂಟೆಂಟ್ ಕೂರಿಸ್ಕೊಳ್ಳಿ, DC ಅಲ್ಲಿ DC ಅಲ್ಲೇ ಒಂದು ವಿಲೇಜ್ ಒಂದು ಕಂದಾಯ ಇಲಾಖೆ ಕಚೇರಿ ತೆಗೀಲಿ. ಇಂಥ ಕಷ್ಟ ಕಾಲದಲ್ಲಿ ಇವಕ್ಕೆ ಆ ರೈತರನ್ನ ಇದು ಮಾಡಿ ಕಾಪಾಡಬೇಕು ಅನ್ನೋ ಒಂದು ಯೋಗ್ಯತೆ ಇಲ್ಲದ ನಾಚಿಕೆ ಮರ್ಯಾದೆ ಇದಿಲ್ಲ ಸರ್ಕಾರ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.